ಇಂದು ಹೆತ್ತ ಮಕ್ಕಳೇ ವಯಸ್ಸಾದ ಮೇಲೆ ತಂದೆ ತಾಯಿಯರನ್ನ ಮನೆಯಿಂದ ಬೀದಿಗೆ ತಳ್ಳೋ ಕಾಲ ಆದರೆ ಇಲ್ಲೊಬ್ಬ ಮಹಿಳೆ ಅನಾಥರಿಗೆ ವೃದ್ಧರಿಗೆ ಆಶ್ರಯವನ್ನ ನೀಡಿದ್ದಾರೆ ಹಲವಾರು ವೃದ್ಧರಿಗೆ ಆಶ್ರಯವನ್ನು ನೀಡುವ ಮೂಲಕ ಮಾನವೀಯತೆಯನ್ನ ಮೆರೆದಿದ್ದಾರೆ ಹಾಗಾದ್ರೆ ಯಾರಪ್ಪ ಈ ಮಹಿಳೆ ಅನ್ನೋದನ್ನ ನಾವು ನಿಮಗೆ ತೋರಿಸ್ತೀವಿ ಬನ್ನಿ ಜಗತ್ತು ಬೆಳೆಯುತ್ತಿದೆ ಇಲ್ಲಿ ಎಲ್ಲವೂ ಇಮ್ಮಡಿಕೊಳ್ಳುತ್ತಿದೆ ಮನುಷ್ಯ ಜಗತ್ತಿನ ಎಲ್ಲಾ ಕ್ಷೇತ್ರಗಳ ಬೆಳವಣಿಗೆಗೆ ಕಾರಣನಾಗಿದ್ದರೂ ಸಂಬಂಧಗಳ ಬೆಳವಣಿಗೆಯಲ್ಲಿ ಹಿಂದಕ್ಕೆ ಚಲಿಸುತ್ತಿದ್ದಾನೆ ಸದಾ ದುಡಿಮೆಯಲ್ಲಿ ತಲ್ಲೀನನಾಗಿರುವ ಮನುಷ್ಯ ಪಾಶ್ಚಾತ್ಯ ಜೀವನ ಶೈಲಿಗೆ ಒಗ್ಗಿಕೊಂಡು ತನ್ನ ಅರ್ಥ ಕರ್ತವ್ಯಗಳನ್ನೇ ಮರೆತು ನಿಂತಿದ್ದಾನೆ ಎಲ್ಲಿಯವರೆಗೆ ಅಂದರೆ ತನ್ನನ್ನು ಹೊತ್ತು ಸಾಕಿ ಸಲುಹಿತ ಹೆತ್ತವರನ್ನು ಭಾರವೆಂದು ಬೀದಿಗೂ ಆಶ್ರಮಗಳಿಗೂ ಸೇರಿಸಿ ತನ್ನ ಕರ್ತವ್ಯ ಮುಗಿಯಿತು ಎಂದು ಕೈತುಳಿದು ಬಿಡುವರಷ್ಟಿಗೆ ಆದರೆ ಇಂತಹ ವ್ಯಕ್ತಿಗಳ ನಡುವೆಯೂ ಈ ಸಮಾಜದಲ್ಲಿ ಕೆಲವು ಶ್ರೇಷ್ಠ ವ್ಯಕ್ತಿಗಳು ಬದುಕುತ್ತಿರುವುದರ ಜೊತೆಗೆ ಹಲವಾರು ಜನರ ಬಾಳಿಗೆ ಆಧಾರ ಸ್ತಂಭವಾಗಿ ನಿಂತಿದ್ದಾರೆ ಅಂತಹ ವ್ಯಕ್ತಿಗಳಲ್ಲಿ ಒಬ್ಬರು ಆಯಿಷಾ ತನ್ನ ಮಕ್ಕಳಿಗೆ ತನ್ನ ಕುಟುಂಬದವರಿಗೆ ಸಮಾಜಕ್ಕೆ ಬೇಡವಾದವರನ್ನು ತನ್ನವರೆಂದು ಭಾವಿಸಿ ಅವರಿಗೆ ನೆರಳಾಗಿದ್ದಾರೆ ನಾವೆಲ್ಲ ನಾಲ್ಕೈದು ಜನ ಇರುವ ಚಿಕ್ಕ ಸಂಸಾರವನ್ನು ನೋಡಿಕೊಳ್ಳೋಕೆ ಎಷ್ಟು ಸರ್ಕಸ್ ಮಾಡ್ತೀವಿ ಅಲ್ವಾ ಆದರೆ ಸಾಮಾನ್ಯರಲ್ಲಿ ಸಾಮಾನ್ಯರಾದ ಈ ಮಹಿಳೆ ತನ್ನದಲ್ಲದ 50 ಜನರ ಸಂಸಾರವನ್ನು ತನ್ನ ಸಂಸಾರಕ್ಕಿಂತ ಹೆಚ್ಚು ಪ್ರೀತಿ ಮಮಕಾರದಿಂದ ನಿಭಾಯಿಸುತ್ತಿದ್ದಾರೆ ಎಲ್ಲೋ ಇದ್ದ ಅಪರಿಚಿತರ ಬಾಳಲ್ಲಿ ಭರವಸೆ ಅನ್ನೋ ಆಶಾಕಿರಣವನ್ನ ಮೂಡಿಸಿದ್ದಾರೆ 50 ಜನರ ದೊಡ್ಡ ಸಂಸಾರವನ್ನು 5 ವರ್ಷಗಳಿಂದ ಅಚ್ಚುಕಟ್ಟಾಗಿ ನಿಭಾಯಿಸಿಕೊಂಡು ಬರುತ್ತಿರುವ ನಮ್ಮೆಲ್ಲರ ಪ್ರೀತಿಯ ಆಯಿಷಾ ಅವರ ಕುರಿತು ನಾವೆಲ್ಲರೂ ತಿಳ್ಕೋಬೇಕು ಆಶ್ರಮ ಕಟ್ಟಬೇಕಂತ ಅನ್ಸಿದ್ರೆ ನಮ್ದು ಆಂಬುಲೆನ್ಸ್ ಸರ್ವಿಸ್ ನಾವು ಆಂಬುಲೆನ್ಸ್ ಸರ್ವಿಸ್ ಮಾಡ್ತಾ ಇರುವಾಗ ಹೀಗೆ ದಾರಿಯಲ್ಲಿ ಅನಾಥರಾಗಿ ಇದ್ದವರನ್ನು ಕರ್ಕೊಂಡು ಬಂದೇವೆ ಆಲ್ರೆಡಿ ಆಶ್ರಮ ಅಂತ ಮಾಡಿಲ್ಲ ನಮ್ಮದೇ ಒಂದು ಮನೆ ಅಂತ ಎತ್ತಿ ಇಟ್ಟಿದ್ದೇವೆ ನಾವು ನಮಗೆ ಒಂದು ಮನೆ ಅಂತ ಇದ್ದದ್ದು ಮತ್ತು ಹೀಗೆ ಅನಾಥರಾಗಿ ಒಬ್ಬರು ಸಿಕ್ಕಿದ್ರು ಅವ್ರನ್ನ ತಂದು ಕೂರಿಸಿದ್ದೇವೆ ಹೀಗೆ ಅದ್ರ ಹಿಂದೆ ಹೀಗೆ ಒಬ್ಬರು ಹಿಂದೆ ಒಬ್ಬರು ಒಬ್ಬರು ಹಿಂದೆ ಒಬ್ಬರು ಅಂತ ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಅಲ್ಲೋ ಇಲ್ಲಿ ಎಲ್ಲೋ ಇದನ್ನ ನಾವು ತಂದು ಸಾಕಿದ್ದೇವೆ ಸಾಕ್ತಾ ಇದ್ದೇವೆ ಹಾಗೆ ವಾರಿಸಿದ್ದಾರೆ ಸಿಕ್ಕಿ ಕರ್ಕೊಂಡು ಹೋದವರು ಕೂಡ ತುಂಬ ಜನ ಇದ್ದಾರೆ ಇನ್ನೂ ಕೂಡ ನಾವು ಹೇಳ್ತಾ ಇದ್ದೇವೆ ಯಾರಾದರೂ ಪರಿಚಯಿಸಿದ್ರೆ ಬಂದು ಕರ್ಕೊಂಡು ಹೋಗಿ ಅಂತ ಕೂಡ ನಾವು ಹೇಳಿದ್ದೇವೆ ಈಗೊಂದು 4 ವರ್ಷ 8 ತಿಂಗಳ ತನಕ ನಾವೇ ಆಂಬುಲೆನ್ಸಲ್ಲಿ ದುಡಿತೇವೆ ಹಾಗೆ ನನ್ನ ಮಗಳು ಅಳಿಯ ನಾವೇ ಮನೆಯವರೆಲ್ಲ ನೋಡ್ಕೊಳ್ತಾ ಇದ್ದೇವೆ ಈಗ ಕೊರೋನಾ ಟೈಮಲ್ಲಿ ಸ್ವಲ್ಪ ಟಾಯ್ಲೆಟ್ ಬಾತ್ರೂಮ್ದೆಲ್ಲ ಪ್ರಾಬ್ಲಮ್ ಆದ ಕಾರಣ ನಾವು ಸ್ವಲ್ಪ ನ್ಯೂಸ್ ಈಗ ನ್ಯೂಸ್ ಮಾಡಿ ಸ್ವಲ್ಪ ಹೊರಗೆ ಹಾಕಿದ್ದೇವೆ ಈಗೆಲ್ಲ ದಾನಿಗಳಿಂದ ನಮಗೆ ತುಂಬ ಸಹಾಯ ಆಗಿದೆ ಟಾಯ್ಲೆಟ್ ಬಾತ್ರೂಮ್ ಕಟ್ಟಿದ್ದೇವೆ ಹಾಗೊಂದು ಹಾಲ್ ಕಟ್ಟಿದ್ದೇವೆ ಇನ್ನೂ ಸ್ವಲ್ಪ ಕೆಲಸ ಬಾಕಿ ಇದೆ ಎಲ್ಲ ದಾನಿಗಳು ನಮಗೆ ಹೆಲ್ಪ್ ಮಾಡಿದರೆ ಎಲ್ಲರಿಗೂ ನನ್ನ ಥ್ಯಾಂಕ್ಸ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ ಮಾನಸಿಕ ದೈಹಿಕ ಹಾಗೂ ಆರ್ಥಿಕವಾಗಿ ದುರ್ಬಲಗೊಂಡು ಎಲ್ಲರಿಂದಲೂ ದೂರ ಉಳಿದು ಎಲ್ಲೆಂದರಲ್ಲಿ ತಿರುಗಾಡುತ್ತಿದ್ದವರಿಗೆಲ್ಲ ಆಶ್ರಯ ತಾಣವೇ ಸುರಕ್ಷಾ ಸೇವಾಶ್ರಮ ಹೆತ್ತ ಮಕ್ಕಳಿಂದ ದೂರವಾಗಿ ಒಂದು ಹೊತ್ತು ಊಟಕ್ಕೂ ಪರದಾಡುತ್ತಿದ್ದವರಿಗೆ ಆಯಿಷಾ ಇವರು ಆಶ್ರಯ ಕಲ್ಪಿಸಿದ್ದಾರೆ ಇವರ ಆಶ್ರಮದಲ್ಲಿ ಸುಮಾರು 50 ಹೆಚ್ಚು ಮಂದಿ ವಾಸಿಸುತ್ತಿದ್ದು ಇವರಿಗೆ ಪ್ರತಿನಿತ್ಯ ಊಟ ತಿಂಡಿ ಬಟ್ಟೆಯ ವ್ಯವಸ್ಥೆ ನೋಡಿಕೊಂಡು ಜೊತೆ ಜೊತೆಗೆ ಅವರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುತ್ತಾರೆ ಜೀವಗಳ ಪಾಲನೆ ಪೋಷಣೆಯಲ್ಲಿ ತಮ್ಮ ಬಹುತೇಕ ಸಮಯ ಕಳೆಯುತ್ತಿದ್ದಾರೆ ಆಯಿಷಾ ಅವರ ಮಾನವೀಯ ಸಾಮಾಜಿಕ ಕಾರ್ಯಕ್ಕೆ ಮತ್ತೊಂದು ಉದಾಹರಣೆ
ವಾರಿಸುದಾರರಿಲ್ಲದ ಶವ ಅಂತ್ಯ ಸಂಸ್ಕಾರ ನೆರವೇರಿಸುವುದು, ಜಾತಿ ಧರ್ಮದ ಭೇದವಿಲ್ಲದೆ ತನ್ನ ಕುಟುಂಬವೆಂಬಂತೆ ಅಸಹಾಯಕರ ಲಾಲನೆ ಪಾಲನೆಯಲ್ಲಿ ತೊಡಗಿದ್ದಾರೆ. ರಸ್ತೆಯಲ್ಲಿ ಅನಾಥರಾಗಿ ಅಲೆದಾಡುತ್ತಿದ್ದವರನ್ನು ಪೊಲೀಸರು ಇಲ್ಲಿಗೆ ತಂದೊಪ್ಪಿಸಿದ್ದಾರೆ. ಅನೇಕ ಜನರು ಈ ಆಶ್ರಮಕ್ಕೆ ಭೇಟಿ ನೀಡಿ ಹಬ್ಬ ಹರಿದಿನಗಳನ್ನ ಆಚರಿಸುವ ಮೂಲಕ ತಮ್ಮ ಖುಷಿಯ ಕ್ಷಣಗಳನ್ನು ಹಂಚಿಕೊಳ್ಳುತ್ತಾರೆ. ಒಟ್ಟಿನಲ್ಲಿ ಹೆತ್ತ ಮಕ್ಕಳೇ ಆಗದ ಈ ಕಾಲದಲ್ಲಿ ಆಯಿಷಾ ಅವರು ಮಾಡುತ್ತಿರುವ ಕಾರ್ಯ ನಿಜಕ್ಕೂ ಶ್ಲಾಘನೀಯ. ಇವರಿಗೆ ನೀವು ಸಹಾಯ ಮಾಡಬೇಕು ಅನ್ನುವ ಕಳಕಳಿ ಇದ್ದಲ್ಲಿ ಒಮ್ಮೆ ಅವರ ಆಶ್ರಮವನ್ನು ಭೇಟಿ ನೀಡಿ ಅವರ ನಿಸ್ವಾರ್ಥ ಕಾರ್ಯಕ್ಕೆ ಕೈಜೋಡಿಸಿ. ಕ್ಯಾಮ್ರಾ ಪರ್ಸನ್ ತೇಜಸ್ವಿನಿ ಜೊತೆ ಪೃಥ್ವಿನಿ ಆಳ್ವಾಸ್, ನ್ಯೂಸ್ ಟೈಮ್, ಸಾಲ್ಮರ.